ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ ಯಾವಾಗಪ್ಪ ಮುಹೂರ್ತ ನಿಗದಿ ಆಗುತ್ತೆ ಅಂತ ಅನೇಕರು ಕೂಡ ಚಾತಕ ಪಕ್ಷಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಈ ಹಿಂದೆ ಮಾಜಿ ಸದಸ್ಯರು ಹೊಸದಾಗಿ ಸದಸ್ಯರಾಗಬೇಕು ಅಂತ ಅಂದುಕೊಂಡಂಥವರು ಯಾವಾಗ ಚುನಾವಣೆ ಬರುತ್ತೆ ಅಂತ, ಎಸ್ ಈ ವರ್ಷ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ZPTP ಚುನಾವಣೆ ಈ ವರ್ಷದ ಒಳಗೆ ನಡೆಯುತ್ತೆ, ಹೀಗಾಗಿ ತಯಾರಿ ಆರಂಭ ಮಾಡಿಕೊಂಡಿದೆ ಕಾಂಗ್ರೆಸ್. ಚುನಾವಣೆಗೆ ಸಿದ್ಧರಾಗಬೇಕು ಅಂತ ಹೇಳಿ DCM DK ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ವಾರ ಮುಖಂಡರ ಸಭೆ ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಹೆಚ್ಚಿನ ಸ್ಥಾನ ಗೆಲ್ಲೋಕೆ ಕಾಂಗ್ರೆಸ್ ನಾಯಕರು ಬಹಳ ದೊಡ್ಡ ರಣತಂತ್ರವನ್ನು ಈಗಿನಿಂದಲೇ ರೂಪಿಸ್ತಾ ಇದ್ದಾರೆ. ZPTP ಚುನಾವಣೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೇ ಇಂದು ಉಳಿದ ಹೋಗಿದೆ. ಅಂದರೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿಲ್ಲ, ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಿಲ್ಲ, ಮೀಸಲಾತಿ ಗೊಂದಲ ಆಯಿತು, ಕೋರ್ಟ್ನಿಂದ ತೀರ್ಮಾನ ಆಯಿತು, ಅಷ್ಟರೊಳಗೆ MLA ಎಲೆಕ್ಷನ್ ಬಂತು, ಈಗ MP ಎಲೆಕ್ಷನ್ ಬಂತು, ಈಗ ಮುಂಬರುವ ದಿನಗಳಲ್ಲಾದರೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತಾ ನಡೀಲೇಬೇಕಿದೆ. ಯಾಕಂತ ಹೇಳಿದ್ರೆ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಆಡಳಿತ ನೀಡೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಚುನಾಯಿತ ಪ್ರತಿನಿಧಿಗಳಿಲ್ಲದ ಸಂಸ್ಥೆಯನ್ನು, ಫಾರ್ ಎಕ್ಸಾಂಪಲ್ ಈಗ BBMP ತೆಗೆದುಕೊಳ್ಳಿ, BBMPಲೂ ಕೂಡ ಚುನಾಯಿತ ಪ್ರತಿನಿಧಿಗಳಿಲ್ಲದ ಹಲವು ವರ್ಷಗಳು ಕಳೆದು ಹೋಗಿದೆ. ಹಲವು ವರ್ಷಗಳಿಂದ ಆಡಳಿತಾಧಿಕಾರಿಗಳ ಕೈಯಲ್ಲಿ ಅಧಿಕಾರದ ಚುಕ್ಕಾಣಿ ಇದೆ, ಹೀಗಾಗಿ ಅಲ್ಲಿ ಜನಪ್ರತಿನಿಧಿಗಳಿಲ್ವೇ ಇಲ್ಲ. ಇನ್ನೊಂದು ಕಡೆ ಜಿಲ್ಲಾ ಪಂಚಾಯತ್, ಅಲ್ಲಿಯೂ ಕೂಡ ಚುನಾಯಿತ ಪ್ರತಿನಿಧಿಗಳಿಲ್ಲ, ತಾಲೂಕು ಪಂಚಾಯತ್ನಲ್ಲೂ ಇಲ್ಲ, ಕೆಲ ನಗರಸಭೆಗಳಲ್ಲೂ ಇಲ್ಲ, ಕೆಲ ನಗರಸಭೆಗಳು ಅಂತ ಉಲ್ಲೇಖ ಮಾಡ್ತಾ ಇದ್ದೀನಿ. ಹೀಗೆ ಅನೇಕ ಚುನಾವಣೆಗಳು ಹಾಗೆ ನಿಂತು ಹೋಗಿದ್ದಾವೆ, ಪೆಂಡಿಂಗ್ ಇದ್ದಾವೆ. ಹೀಗಾಗಿ ಈ ಚುನಾವಣೆಗಳನ್ನು ಎದುರಿಸಬೇಕಲ್ಲ, ಈ ವರ್ಷ 2024ರಲ್ಲಿ ಈ ಎಲ್ಲ ಚುನಾವಣೆಗಳು ಕೂಡ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿ ಒಂದು ವರ್ತಮಾನ ಸಿಗ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಅಣಿಯಾಗ್ತಾ ಇದೆ.